section B, question number 1. Section B, question number 1. Arvind Limited has 60,000 5% debentures outstanding on 1st January 2016. 1st January 2016. ಅದರರ್ಥ ಫಸ್ಟ್ ಜನವರಿ 16ಗೆ ಅದನ್ನು ವಾಪಸ್ ಕೊಡಬೇಕಿತ್ತು, ವಾಪಸ್ ಕೂಡ ಬೇಕಿತ್ತು. ಅದರರ್ಥ ಅದು ಕೊನೆಯ ವರ್ಷದ್ದು ಅಂತ, ಅದು ಕೊನೆಯ ವರ್ಷದ್ದು. ಹಿಯರ್ ಫಾರ್ ಸಿಕ್ಸ್ ಮಾರ್ಕ್ಸ್ ಯು ಆರ್ ಸಪೋಸ್ ಟು ಡೂ ಓನ್ಲಿ ಫಾರ್ ದ ಲಾಸ್ಟ್ ಇಯರ್. ಫಸ್ಟ್ ಇಯರ್ ಮಾಡಲಿಕ್ಕಿಲ್ಲ, ಸೆಕೆಂಡ್ ಇಯರ್ ಮಾಡಲಿಕ್ಕಿಲ್ಲ, ಥರ್ಡ್ ಇಯರ್ ಮಾಡಲಿಕ್ಕಿಲ್ಲ, ಕೊನೆಯ ವರ್ಷದ್ದು ಮಾತ್ರ ಮಾಡಲಿಕ್ಕೆ. ಎಲ್ಲ 5 ವರ್ಷದ್ದಿದ್ರೆ ಅದರ ಕೊನೆಯ ವರ್ಷದ ಪಾಠ ಮಾತ್ರ ಮಾಡಲಿಕ್ಕೆ. ದಟ್ ಇನ್ಫಾರ್ಮೇಶನ್ ವಿಚ್ ವಿಲ್ ಬಿ ಗಿವನ್ ಇನ್ ದಿ ಪ್ರಾಬ್ಲಮ್, ಇನ್ಫಾರ್ಮೇಶನ್ ವಿಚ್ ವಿಲ್ ಬಿ ಗಿವನ್ ಇನ್ ದಿ ಪ್ರಾಬ್ಲಮ್. ನಾವು ಅದನ್ನೇ ಓದಲು ಗೊತ್ತಾಗುತ್ತೆ, ಔಟ್ಸ್ಟ್ಯಾಂಡಿಂಗ್ ಆನ್ ಫಸ್ಟ್ ಜನ್, ಇಲ್ಲಾದ್ರೆ ಡಿಬೆಂಚರ್ ಇಶ್ಯೂಡ್ ಆನ್ 1/1/2000 ಅಂತ ಬರ್ತಾರೆ, ಇಶ್ಯೂಡ್ ಆನ್ 1/1. ಇದು ಔಟ್ಸ್ಟ್ಯಾಂಡಿಂಗ್ ಆನ್, ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಕೊನೆಯದು ಅಂತ, ಕೊನೆಯ ಔಟ್ಸ್ಟ್ಯಾಂಡಿಂಗ್ ಅಂತ ಓದಲು ಗೊತ್ತಾಗುತ್ತೆ. ಆನ್ ದಟ್ ಡೇಟ್ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ವಾಸ್ 50,000. ಡಿಬೆಂಚರ್ ರಿಡಂಪ್ಷನ್ ಫಂಡ್ 50,000. ನಾನು ಹೇಳ್ತೀನಿ ಅದೇನು ಅಂತ, ನಿಮ್ಗೆ ಅರ್ಥ ಮಾಡ್ಕೋಬೇಕು. ವಾಟ್ ಇಟ್ ಮೀನ್, ವಾಟ್ ಇಟ್ ಮೀನ್ ಅಟ್ 50,000 ರೆಪ್ರೆಸೆಂಟೆಡ್ ಬೈ 50,000. ಅದು ಇವಾಗ ಎಷ್ಟಾಗಿದೆ ರೆಪ್ರೆಸೆಂಟೆಡ್ ಬೈ, ಇವಾಗ 59,000. ಇವಾಗ ಎಷ್ಟಾಗಿದೆ ರೆಪ್ರೆಸೆಂಟೆಡ್? 59% ಅಟ್ 3% ಗವರ್ಮೆಂಟ್ ಸೆಕ್ಯೂರಿಟಿ. ಎಷ್ಟು ಪರ್ಸೆಂಟ್ ಇದು? 3% ಗವರ್ಮೆಂಟ್ ಸೆಕ್ಯೂರಿಟಿ. ದಿ ಆನ್ಯುವಲ್ ಇನ್ಸ್ಟಾಲ್ಮೆಂಟ್ ಆಡೆಡ್ ಟು ದಿ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಈಸ್ 8,230. ಆನ್ಯುವಲ್ ಇನ್ಸ್ಟಾಲ್ಮೆಂಟ್, ಆನ್ಯುವಲ್ ಇನ್ಸ್ಟಾಲ್ಮೆಂಟ್ ಅಂದ್ರೆ ನಾವು ತಗೊಳ್ಳೋದು ಯಾವ್ದನ್ನ? ಪ್ರಾಫಿಟ್ ಅಂಡ್ ಲಾಸ್. ಆನ್ಯುವಲ್ ಇನ್ಸ್ಟಾಲ್ಮೆಂಟ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್, ಅದನ್ನ ಮಲ್ಟಿಪ್ಲೈ ಮಾಡಿ ಸಿಗ್ತದಲ್ಲ, ಅದೇ ಇಲ್ಲಿ ಮಲ್ಟಿಪ್ಲೈ ಮಾಡಿ ಕೊಟ್ಟಿದ್ದಾನೆ. 8,230 on 31st December 2016, the bank balance, ಅದು ನಮ್ಗೆ ಗೊತ್ತಿದೆ ಏನು ಮಾಡೋದು ಅಂತ. ಆನ್ ದಟ್ ಡೇಟ್ ದಿ ಇನ್ವೆಸ್ಟ್ಮೆಂಟ್ ವೇರ್ ಸೋಲ್ಡ್ ಎಟ್ 83% ನೆಟ್, ಸೋಲ್ಡ್ ಎಟ್ 83% ನೆಟ್, 83%ಗೆ ಸೇಲು ಮಾಡಿದ್ದಾರೆ, ಸೇಲು ಮಾಡಿದ್ದಾರೆ. ನಾವು ಫಸ್ಟ್ ಅಕೌಂಟ್ ಯು ಆರ್ ಸಪೋಸ್ ಟು ಪ್ರಿಪೇರ್ ಹಿಯರ್ ಈಸ್ ಡಿಬೆಂಚರ್ ರಿಡಂಪ್ಷನ್ ಫಂಡ್, ಅಲ್ಲ ಡಿಬೆಂಚರ್ಸ್ ಅಕೌಂಟ್ ಫಸ್ಟ್. ಫಸ್ಟ್ ಅಕೌಂಟ್ ಇಸ್ ವಾಟ್? ಡಿಬೆಂಚರ್ಸ್ ಅಕೌಂಟ್. ಯಾವ ಪರ್ಸೆಂಟ್ ಡಿಬೆಂಚರ್ ಅದು? 8% ಡಿಬೆಂಚರ್ ಅಲ್ಲ, 5% ಡಿಬೆಂಚರ್, 5% ಡಿಬೆಂಚರ್. ನಾವು ಆನ್ 31st ಇಲ್ಲಿ 1-1 ಬರುತ್ತೆ ಬಿಗಿನಿಂಗ್, ಬೈ ಬ್ಯಾಂಕ್ ಅಲ್ಲ, ಟೂ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬೈ ಬ್ಯಾಲೆನ್ಸ್ 1/1/2016 ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಷ್ಟಿದೆ ಡಿಬೆಂಚರು? 50,000 ಡಿಬೆಂಚರ್ ಅಲ್ವಾ? ಎಸ್ ಆರ್ ನೋ? 50 60? 50. ಓ ಸಾರಿ, ಐ ಹ್ಯಾವ್ ರಿಟನ್ 50 ಐ ಥಿಂಕ್ ಹಿಯರ್ ಇಸ್ ನಾಟ್ 60,000 ಡಿಬೆಂಚರ್, 50 ಅಲ್ಲ. ನೋಡಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅರವಿಂದ್ ಲಿಮಿಟೆಡ್ ಹ್ಯಾಸ್ ಇಶ್ಯೂಡ್ 60,000 ಡಿಬೆಂಚರ್ಸ್. ಸೊ ಸಿಕ್ಸ್ ನಾಟ್ 50 ಇಸ್ 60,000. 60,000. Do the tally of this account. 60. 31st December to ಕೊನೆಯ ವರ್ಷ ಯಾರಿಗೆ ಕೊಡೋದು? ಟು ಡಿಬೆಂಚರ್ ಹೋಲ್ಡರ್ಸ್. ಡಿಬೆಂಚರ್ ಹೋಲ್ಡರ್ಸ್ 60,000. That's all. Oh, one account is over. Are you catching this concept or not? Yes. Then ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್. ಯಾವ ಅಕೌಂಟ್? ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್. ಡಿಬೆಂಚರ್ ರಿಡಂಪ್ಷನ್ ಫಂಡ್ ಅಕೌಂಟ್ ಡೇಟ್ ಪರ್ಟಿಕ್ಯುಲರ್ ರುಪೀಸ್, ಡೇಟ್ ಪರ್ಟಿಕ್ಯುಲರ್ ರುಪೀಸ್. ನಾವು ಹಿಯರ್ ಆಲ್ಸೋ ದಿ ಕೊನೆ ವರ್ಷಕ್ಕೆ ಬರುವಾಗ ಆ ಸೈಡ್ ಈ ಸೈಡ್ಗೆ ಬ್ರಾಡ್ ಡೌನ್ ಮಾಡುವುದು. So 1/1/2016 by balance brought down.
Here, debenture redemption fund brought down is given here. What is that? 50,000. Is it correct or wrong? Yes. 50,000. Debenture 60. Debenture redemption fund? 5,000. Okay. 50,000. Now, 31st 12, 2016, by profit and loss. Profit and loss and ఏం తెలియదు? Profit and loss అంటే తెలియదు అలా. Profit and loss just that 8,230. Again 31st 12 by bank account. That is interest. That is a interest. Interest should be found not from this, that from ಈವಾಗ ಎಷ್ಟಾಗಿದೆ? 59,000. ಅದರ ಮೇಲೆ ಮಾಡಬೇಕು 59,000 into what percent is that? 3%. This was 1,770. ಈ ಅಕೌಂಟ್ ಅನ್ನ ಇವಾಗ ಕ್ಲೋಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಡಿಬೆಂಚರ್ ರಿಡಮ್ಷನ್ ಫಂಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟಿನ ಬ್ಯಾಲೆನ್ಸ್ ಫಿಗರ್ ಅನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಇದೇನಾದ್ರೂ ಪ್ರೀಮಿಯಂ ಉಂಟಾ? ಪ್ರೀಮಿಯಂ ಇಲ್ಲ. ಪ್ರೀಮಿಯಂ ಇದ್ರೆ ಇಲ್ಲಿ ಬರಬೇಕಿತ್ತು. ಟು ಪ್ರೀಮಿಯಂ ಆನ್ ಡಿಬೆಂಚರ್ಸ್ ಅಂತ ಬರಬೇಕಿತ್ತು, ಬರಲಿಕ್ಕೆ ಇಲ್ಲ. ಪ್ರೀಮಿಯಂ ಇಲ್ಲ. ನೆಕ್ಸ್ಟ್ ಅಕೌಂಟ್ ಬಿ ಈ ಅಕೌಂಟ್ ಆದ್ಮೇಲೆ ಅದನ್ನು ಮಾಡೋದು, ಕ್ಲೋಸ್ ಮಾಡೋದು ಈ ಅಕೌಂಟ್ ಅನ್ನ. ನಾವು ಡಿಬೆಂಚರ್ ರಿಡಮ್ಷನ್ ಫಂಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್, ಡಿಬೆಂಚರ್ ರಿಡಮ್ಷನ್ ಫಂಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್. ನಾವು ಡೇಟ್ ಪರ್ಟಿಕ್ಯುಲರ್ಸ್ ರುಪೀಸ್, ಡೇಟ್ ಪರ್ಟಿಕ್ಯುಲರ್ಸ್ ರುಪೀಸ್. ನಾವು ಒನ್ ಬೈ ಒನ್ ಇಲ್ಲಿ ಬ್ರಾಡ್ ಡೌನ್ ಯಾವ ಸೈಡ್ ಆಗುತ್ತೆ? ಅದರ ಉಲ್ಟ. ಅದರ ಉಲ್ಟ. 1/1/2016 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಟು ಬಿ. ಅವನು ಹೇಳ್ತಾನೆ ಇದೇ ಇಲ್ಲಿಗೆ ಬರೋದು. ಸಪೋಸ್ ಅವನೇನಾದ್ರು ಕೊಟ್ಟಿದ್ರೆ ಇನ್ವೆಸ್ಟ್ ಏನು ಡಿಬೆಂಚರ್ ರಿಡಮ್ಷನ್ ಫಂಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅವ್ನು ಕೊಟ್ರೆ ಅದನ್ನ ತಗೋಬೇಕು. ಇಲ್ಲಿ ಕೊಡ್ಲಿಲ್ಲ, ಆದ ಕಾರಣ ಡಿಬೆಂಚರ್ ರಿಡಮ್ಷನ್ ಫಂಡ್ ಅನ್ನೇ ತಗೋಬೇಕು. 50,000. ನಾವು 31st 12 2001 ಟು ಬ್ಯಾಂಕ್. ಬ್ಯಾಂಕ್ ಹೇಗೆ ತಗೊಳ್ಳುವಂಥದ್ದು ಅಂದ್ರೆ ವಿ ನೋ ದಟ್ ಪ್ರಾಫಿಟ್ ಅಂಡ್ ಲಾಸ್ ಪ್ಲಸ್ ಇಂಟ್ರೆಸ್ಟ್. 8,230 ಪ್ಲಸ್ 1,700. ಒಂದ್ ನಾವು ಮಾಡ್ತಾ ಇರೋದು ಯಾವ ವರ್ಷ? ಸಾರಿ, ಕೊನೆಯ ವರ್ಷ. ಕೊನೆ ವರ್ಷಕ್ಕೆ ಇದು ಯಾವುದು ತಗೊಳ್ಳಿಕ್ಕೆ ಇಲ್ಲ. ಕೊನೆ ವರ್ಷಕ್ಕೆ ತಗೊಳ್ಳಿಕ್ಕೆ ಇಲ್ಲ. ಇಲ್ಲಿ 31st 12 ವಿಚ್ ಗಾಟ್ ರಿಯಲೈಸ್. ರಿಯಲೈಸ್ ಮಾಡುವಾಗ ಏನ್ ಬರುತ್ತೆ? ಬ್ಯಾಂಕ್ ರಿಯಲೈಸ್ 83% ಆನ್ ವಾಟ್? 80,000. 80,000 ಇಂಟು 50,000. ಸರ್, 50,000 ಇಂಟು ಒಂದು ನಿಮಿಷ ನೋಡ್ಕೊಂಡ್ಬಿಡ್ತೀನಿ ನಾನು. 50,000 ಇಂಟು 83% ಎಷ್ಟು ಬರುತ್ತೆ ನೋಡು? 43% 41,000 sorry 50,000 ತಗೊಳ್ತಾವ ಅದಕ್ಕೂ ಸಹ ಅದಕ್ಕೂ ತಗೊಂಡು 59,000 market value into ಎಷ್ಟು percent 83% 83 by 100 ಎಷ್ಟು ಬರುತ್ತೆ 48,970 do the total of this 50 ಯಾವಾಗಲೂ ಮಾರ್ಕೆಟ್ ವ್ಯಾಲ್ಯೂ ಇದಕ್ಕೆಲ್ಲ ತಗೊಳ್ಳೋದು. ಮಾರ್ಕೆಟ್ ವ್ಯಾಲ್ಯೂ ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡಿ. 31st 12 2016 ಟು ಡಿಬೆಂಚರ್ ರಿಡಮ್ಷನ್ ಫಂಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಎಷ್ಟು? 1,030. ಇದನ್ನು ಟ್ಯಾಲಿ ಮಾಡಿವಾಗ ಬ್ಯಾಲೆನ್ಸ್ ಟೋಟಲ್ ಎಷ್ಟು? ಟೋಟಲಿ 60,000. ಬ್ಯಾಲೆನ್ಸ್ ಫಿಗರ್ ಶುಡ್ ಬಿ ಜನರಲ್ ರಿಸರ್ವ್. ಎಷ್ಟು? 58,907. Very small account, debenture holder account.
holder account, date particular rupees, date particular rupees. Now debenture holder ಇಲ್ಲಿ ಬರೆದಿದೆ ನೋಡಿ debenture holder yes or no? Yes. ಇಲ್ಲಿ by 2 ಉಂಟು ಇಲ್ಲಿ ಏನಾಗುತ್ತೆ 31st 12 16 by ಎಷ್ಟು ಪರ್ಸೆಂಟ್ 5% debenture account 60,000. Do the tally of this, nothing else to be written. 60,000. 31st 12 to bank. To bank, is 60,000. Next account is called as bank account. Date particular rupees. Date particular rupees. ಇವಾಗ ನೋಡಿ ಇಲ್ಲಿ ಅಲ್ಲಿ ಹೇಳ್ತಾ ನೋಡಿ ಪ್ಯಾರಾಗ್ರಾಫ್ ಅಲ್ಲಿ ಕೊನೆಯ ಸೆಂಟೆನ್ಸ್ ಅಲ್ಲಿ ಆನ್ 31st December 2016 ದ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ 1,56,200 31st 12 2016 ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 1,56,200 ಅದಾದ್ಮೇಲೆ ಇಲ್ಲಿ ಉಂಟು ನೋಡಿ ಬ್ಯಾಂಕ್ ಸರ್ ಇಲ್ಲಿ ಬ್ಯಾಂಕ್ ಇದ್ರೆ ಇಲ್ಲಿ ಏನ್ ಬರ್ಬೇಕು 31st December 2016 ಬೈ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ 60,000 ಇದಾದ್ಮೇಲೆ ಈ ಅಕೌಂಟ್ ಅಲ್ಲಿ ಉಂಟು ನೋಡಿ ಬೈ ಉಂಟು ಬೈ ಇದ್ರೆ ಇಲ್ಲಿ ಏನಾಗುತ್ತೆ 31st December 2016 ಟು ಡಿಬೆಂಚರ್ ರಿಡಮ್ಷನ್ ಫಂಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಎಷ್ಟು 48,970 ಅದಾದ್ಮೇಲೆ ಇಲ್ಲಿಲ್ಲ ಇಲ್ಲಿ ಉಂಟು ನೋಡಿ ಬೈ ಬ್ಯಾಂಕ್ ಇಲ್ಲಿ ಅಲ್ಲಿ ಬೈ ಬ್ಯಾಂಕ್ ಇಲ್ಲಿ ಏನಾಗಬೇಕು 31st 12 2016 ಟು ಡಿಬೆಂಚರ್ ರಿಡಮ್ಷನ್ ಫಂಡ್ ಅಕೌಂಟ್ ಎಷ್ಟು 1,770 ಟ್ಯಾಲಿ ಮಾಡಿ 2,06,940. This is 31st 12 by balance carried down. Ishtu? 1,46,940. Yes, it's over. The first 12. In this particular problem, I thought it was a lot.